ಕೋಲಾರ ಜನತೆಗೆ ನಿಮ್ಮ ನವೀನ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಈ ಬಾರಿ ಚುನಾವಣೆಯ ನಮ್ಮ ಪುತ್ತೂರು ಮಂಜಣ್ಣ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಕೆಲವು ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಕೋಲಾರದಲ್ಲಿ ನಾಮಿನೇಷನ್ ಹಾಕಿದ್ಮೇಲೆ ಕೆಲವರು ಅವರ ವಿರೋಧವಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದಕ್ಕೆ ನನ್ನ ಉತ್ತರ ಒಂದು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಪುತ್ತೂರು ಮಂಜಣ್ಣ ಕೋಲಾರಿಗೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರು. ಕೊಡುಗೆ ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೀವು ನೋಡ್ರೋ ಹಾಗೆ ಯಾವುದೇ ಒಂದು ಅಭ್ಯರ್ಥಿಯಾಗಲಿ ಅಥವಾ ಶಾಸಕರಾಗಲಿ ಅಥವಾ ಸಮಾಜ ಸೇವಕರಾಗಲಿ ತಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಬಿಟ್ಟು ಬೇರೆ ಯಾವುದೋ ಅಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಯಾರಾದರೂ ಹೋಗಿ ಸಹಾಯ ಸೇವೆ ಮಾಡಿದರೆ ಅದನ್ನು ನೀವು ನೋಡಿದರೆ ದಯವಿಟ್ಟು ತಿಳಿಸಿ. ಅದು ಅರ್ಥ ಯಾರು ಮಾಡಿಲ್ಲ. ಹಾಗಂತ ನಮ್ಮ ಪುತ್ತೂರು ಮಂಜಣ್ಣ ಏನು ಮಾಡಿಲ್ಲ ಅಂತ ಅಂದ್ಕೊಂಬೇಡಿ. ಸಾಕಷ್ಟು ಕೋಲಾರ ಜನಕ್ಕೆ ಸಹಾಯ ಮಾಡಿದ್ದಾರೆ. ಹೇಗೆ ಅಂತೀರಾ? ಪುತ್ತೂರು ಮಂಜಣ್ಣ ಮುಳುಬಾಗಲಲ್ಲಿ ಸಮಾಜ ಸೇವೆ ಸ್ಟಾರ್ಟ್ ಮಾಡಿ 15 ವರ್ಷ ಆಯಿತು. ಈ 15 ವರ್ಷದಲ್ಲಿ ಅವರ ಬಳಿ ಯಾರೇ ಹೋಗಿ ಅವರ ಒಂದು ಸಮಸ್ಯೆಗಳಿಗೆ ಸಹಾಯ ಹಸ್ತ ಕೇಳಿದಾಗ ಅವರು ನೀವು ಯಾವ ಊರು, ಯಾವ ಕ್ಷೇತ್ರ, ನಿಮ್ಮ ಹೆಸರೇನು ಅಂತ ಏನೋ ಅವ್ರದ್ದು ವಿಷಯ ತಿಳ್ಕೊಂಡಿರಾ, ಅವ್ರ ಕಷ್ಟ ನಷ್ಟೇ ಪರಿಗಣಿಸಿ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಈ ರೀತಿ ಕೋಲಾರದಿಂದಲೇ ಮಾತ್ರ ಅಲ್ಲ, ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ರಾಜ್ಯದಿಂದ ಸಹ ಬಂದು ಸಹಾಯ ಪಡ್ಕೊಂಡು ಹೋಗಿದ್ದಾರೆ ಅವ್ರ ಹತ್ರ. ಅದಕ್ಕೊಂದು ಉದಾಹರಣೆ ಸ್ವಂತ ನಾನೇ. ಸ್ವಲ್ಪ ವರ್ಷಗಳಿಂದ ನಮ್ಮ ಸ್ನೇಹಿತರೊಬ್ಬರು ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಅವರು ನಾರಾಯಣ ಹೃದಯದಲ್ಲಿ ತೋರಿಸಿದ್ರು ಮಗುಗೆ. ಅಲ್ಲಿ ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಅಂತ 180,000 ಕೊಟೇಷನ್ನ ಕೊಟ್ಟಿರ್ತಾರೆ. ಆದರೆ ಅಷ್ಟು ಖರ್ಚು ಮಾಡಿಸಿ ಆಪರೇಷನ್ ಮಾಡಿಸುವಂತಹ ಶಕ್ತಿ ಆ ತಂದೆ ತಾಯಿಗೆ ಇರೋದಿಲ್ಲ. ಆಗ ಇದೇ ಪುತ್ತೂರು ಮಂಜಣ್ಣ ಅವರನ್ನ ಸಹಾಯ ಕೇಳ್ಕೊಂಡು ಹೋದಾಗ ಆ ಕೊಟೇಷನ್ ನೋಡಿ ಅವರು ಪೂರ್ತಿ 180,000 ಕಟ್ಟಿ ಆಪರೇಷನ್ ಮಾಡಿಸ್ತೀನಿ ಅಂತ ಒಪ್ಕೊಂತಾರೆ. ಆಗ ನಮ್ಮ ನಂಬಲಿಕ್ಕೆ ಆಗೋದಿಲ್ಲ. ಬೆಂಗಳೂರಿಗೆ ಹಾಸ್ಪಿಟ್ಲ್ ಹೋಗಿ ಫೋನ್ ಮಾಡಿ ಅಂತ ಅವರು ಪಿ ಎ ನಂಬರ್ ಕೊಟ್ಟಿರ್ತಾರೆ. ಆ ತಂದೆ ತಾಯಿ ಬೆಂಗಳೂರಿಗೆ ಹೋಗಿ ಆ ಪಿ ಎ ನಂಬರ್ ಫೋನ್ ಮಾಡಿದಾಗ ಸ್ವತಃ ಪಿ ಎ ನೇ ಹಾಸ್ಪಿಟ್ಲ್ವರೆಗೂ ಬಂದು 180,000 ಅಮೌಂಟ್ ಕಟ್ಟಿ 20,000 ಕೈ ಕೊಟ್ಟು ಈ ಮಗು ಇನ್ನು ನಿಮ್ದಲ್ಲ, ನಮ್ಮದು, ಇನ್ನೂ ಏನೇ ಆಗಲಿ ನಮ್ಮ ಚಿಕಿತ್ಸೆಗೆ ಅಮೌಂಟ್ ಏನಾದರೂ ಬೇಕಾದರೆ ಎಷ್ಟು ಥರ ಆದರೂ ಕಾಲ್ ಮಾಡಿ ಅಂತ ಮಂಜಣ್ಣ ಹೇಳಿದ್ದಾರೆ ಅಂತ ನಂಬರ್ ಕೊಟ್ಟು ಹೋಗ್ತಾರೆ. ಈ ರೀತಿ ಸುಮಾರು ಜನಕ್ಕೆ ಅವ್ರು ಸಹಾಯ ಮಾಡಿದ್ದಾರೆ. ಆದರೆ ಅವ್ರ ಸ್ವಭಾವ ಏನಂದರೆ ಸಹಾಯ ಕೇಳ್ಕೊಂಬಂದ್ರೆ ಸಹಾಯ ಮಾಡದೆ ಹೊರತು ರಾಜಕೀಯ ಲಾಭಕ್ಕೋಸ್ಕರ ಸಹಾಯ ಮಾಡೋ ಥರ ಮಾಡಿ ಅವ್ರ ಡೀಟೇಲ್ಸ್ ತಿಳ್ಕೊಳ್ಳಲ್ಲ. ಬಹುಶಃ ಅವ್ರೇನಾದರೂ ಅವ್ರು ಯಾರಿಗೆ ಸಹಾಯ ಮಾಡಿದ್ದಾರೆ ಅಂತ ಅವ್ರೇನಾದರೂ ಅವ್ರ ಅಡ್ರೆಸ್ಸು, ಊರು, ಒಂದು ಫೋನ್ ನಂಬರ್ ಎಂಟ್ರಿ ಮಾಡ್ಕೊಂಡಿದ್ದಿದ್ರೆ ಇವತ್ತು ಒಂದು ದೊಡ್ಡ ಲಿಸ್ಟ್ನೇ ನಿಮ್ಮ ಮುಂದೆ ಇಡ್ತಾ ಇದ್ರು, ನಾನು ಯಾರ್ಯಾರಿಗೆ ಏನೇನು ಮಾಡಿದ್ದೀನಿ ಅಂತ. ಆದರೆ ಅವರು ರಾಜಕೀಯ ಲಾಭಕ್ಕಾಗಿ ಸಹಾಯ ಮಾಡೋರಲ್ಲ. ಅವರ ಮನಸ್ಥಿತಿ ಆಗಿದೆ, ಸಹಾಯ ಮಾಡಬೇಕು ಅದೊಂದೇ ಅವ್ರ ಇದು, ಅದರಿಂದ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪುತ್ತೂರು ಮಂಜುನಾಥ ಅವರ ಬಗ್ಗೆ ಎರಡನೇ ವಿರೋಧ ಏನಪ್ಪ ಅಂದರೆ, ಕಳೆದ ಎಂ ಪಿ ಎಲೆಕ್ಷನಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರಂತ. ಅವ್ರು ಬಿ ಜೆ ಪಿಗೆ ಯಾಕೆ ಸಪೋರ್ಟ್ ಮಾಡಿದ್ರಂತ ಈಗಾಗಲೇ ಅವರೇ ತಿಳಿಸಿದ್ದಾರೆ. ಅವ್ರು ತಿಳಿಸೋಕ್ಕೆ ಮುಂಚೆ ಪ್ರತಿಯೊಬ್ಬ ನಮ್ಮ ಕೋಲಾರ ಜನತೆಗೆ ಗೊತ್ತಿದೆ, ಅವ್ರು ಯಾವುದೇ ಒಂದು ಸ್ವಂತ ಲಾಭಕ್ಕೋಸ್ಕರ ಮಾಡಲಿಲ್ಲ, ಯಾವುದೇ ಹಣಕ್ಕೋಸ್ಕರ ಮಾಡಲಿಲ್ಲ, ಯಾವುದೇ ಉದ್ಯೋಗಕ್ಕೋಸ್ಕರ ಮಾಡಲಿಲ್ಲ. ನಿಮಗೆ ಗೊತ್ತು, ಈಗ ನೀವು ಸುಮ್ಮನೆ ಇದ್ದೀರಾ ಅಂದರೆ ನಿಮ್ಗೆ ಯಾರಾದರೂ ಬಂದು ತೊಂದರೆ ಕೊಟ್ಟರೆ ಅಥವಾ ನಿಮ್ಗೆ ಯಾರಾದ್ರು ಬಂದು ಹೊಡೆದ್ರೆ ನೀವು ಸುಮ್ಮನೆ ಇರ್ತೀರಾ ಹೊಡೀರಿ ಅಂತ ನೀವು ಎದುರ ತಿರುಗೇಟು ನೀಡೇ ನೀಡ್ತೀರ. ಆ ರೀತಿ ಅವ್ರು ಮಾಡಿದ್ದಾರೆ ಅನ್ನೋದು ಅವರು ಒಪ್ಕೊಂಡಿದ್ದಾರೆ, ನಿಮಗೂ ಗೊತ್ತಿದೆ. ಮತ್ತು ಮುಖ್ಯವಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ಮನವಿ ಮಾಡ್ಕೊತೀನಿ. 2013 2018 ನಿಮ್ಮ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತು. 2013 ನಿಸಾರ್ ಅಹಮದ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು. 2018 ಜಮೀರ್ ಪಾಷ ಅವರು ಟಿಕೆಟ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಜಮೀರ್ ಪಾಷ ಅವರು ಟಿಕೆಟ್ ಕೊಟ್ಟಾಗ ತಾವೇ ಹೋಗಿ ಗಲಾಟೆ ಮಾಡಿದ್ರಿ. ಯಾಕೆ ಅಂತಂದರೆ ಕಾಂಗ್ರೆಸ್ಸಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಬೇಕು ಅಂತ ಟಿಕೆಟ್ ಕೊಟ್ಟು ನಮ್ಮ ವೋಟ್ನ ಡೈವರ್ಟ್ ಮಾಡಿ ನಮ್ಮ ವೋಟ್ನ ವೇಸ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಓಟಿಗೆ ಒಂದು ಬೆಲೆ ಇಲ್ದಿರ ಮಾಡ್ತಾ ಇದ್ದಾರೆ, ಬೇರೆ ಪಾರ್ಟಿಗೆ ಗೆಲ್ಸ್ಕೊಂತ ಇದ್ದಾರೆ ಅಂತ ನೀವೇ ಮಾಡಿದ್ರಿ, ನಿಮ್ಗೆ ಜ್ಞಾಪಕ ಇರಬೇಕು. ಆದರೆ ಈಗ ನಿಮ್ಮ ಆಸೆಯಂತೆ ಕಾಂಗ್ರೆಸ್ಸಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಈಗ ನೀವು ಯಾವುದೋ ಒಂದು ಎಂ ಪಿ ಎಲೆಕ್ಷನಲ್ಲಿ ಅವ್ರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಅಂತ ಒಂದು ಬೇಡದಿರೋ ಒಂದು ವಿಷಯಕ್ಕೆ ನೀವು ಈಗ ನೀವು ಬೇರೆ ಬೇರೆ ಥರ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಯೋಚನೆ ಮಾಡಿ, ಈಗ ನಿಮ್ಮ ಒಂದು ಮತಕ್ಕೆ ಬೆಲೆ ಬಂದಿದೆ, ಈಗ ನಿಮ್ಮ ಓಟಿಗೆ ಒಂದು ವ್ಯಾಲ್ಯೂ ಬಂದಿದೆ, ಅದನ್ನು ಈಗ ನೀವು ಕಳ್ಕೊಂತ ಇದ್ದೀರಾ. ಕಳೆದ 2 ಬಾರಿ ಅವ್ರು ಕಳೆದ್ರೆ, ಕಳೆದ 2 ಬಾರಿ ಎಲೆಕ್ಷನಲ್ಲಿ ನಿಮ್ಮ ಓಟಿಗೆ ವ್ಯಾಲ್ಯೂ ಅವ್ರು ಕಳೆದ್ರೆ ಈ ಬಾರಿ ನೀವೇ ಕಳ್ಕೊಂತ ಇದ್ದೀರಾ. ದಯವಿಟ್ಟು ಯೋಚನೆ ಮಾಡಿ. ಯಾರೋ ರಾಜಕೀಯ ಬಗ್ಗೆ ಮಾಡೋ ಆರೋಪಗಳಿಗೆ ನೀವು ಮರಳಾಗಿ ಇಂಥ ಒಬ್ಬ ವ್ಯಕ್ತಿನ ನೀವು ಕಳ್ಕೊಂಡಿದ್ದೀರಂದ್ರೆ ಮತ್ತೆ ನಿಮ್ಮ ಮತಕ್ಕೆ ಬೆಲೆ ಇಲ್ದಿರಾಗಿ ನೀವೇ ಮಾಡ್ಕೊಂತೀರಾ. ಆದ್ದರಿಂದ ದಯವಿಟ್ಟು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ಇನ್ನು ಪುತ್ತೂರು ಮಂಜುಣ್ಣನ ಏಕೆ ಗೆಲ್ಲಿಸ್ಕೊಬೇಕು ಅನ್ನೋ ಒಂದು ವಿಷಯಕ್ಕೆ ಬರೋದಾದರೆ, ಕೋಲಾರಲ್ಲಿ ಅವರು ಶಾಸಕರಾದರೆ ಮೊದಲನೇದಾಗಿ ನಮ್ಮ ಕೋಲಾರಿನ ಏನು ಲಂಚ ನಡೀತಾ ಇದೆ, ಲಂಚದ ವ್ಯವಸ್ಥೆ ಇದೆ, ಅದು 70% ಭಾಗ ಕಮ್ಮಿ ಆಗುತ್ತೆ. ಹೇಗೆ ಅಂತೀರಾ? ನೀವು ಬೇಕಾದ್ರೆ ಮುಳುಬಾಗಲಲ್ಲಿ ಕೇಳ್ಕೊಳ್ಳಿ. ಮುಳುಬಾಗಲಲ್ಲಿ ಅವರು ಎಮ್ ಎಲ್ ಎ ಆಗಿದ್ದಾಗ ಯಾವುದೇ ಒಂದು ಇಲಾಖೆಯಿಂದ, ಡಿಪಾರ್ಟ್ಮೆಂಟ್ನಿಂದ ಲಂಚ ತಗೊಂತಾ ಇರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಶಾಸಕರಾದಾಗ
ಆ ತಾಲೂಕಿನ ಕೆಲವು ಇಲಾಖೆಗಳಿಂದ ಅವರಿಗೆ ಮಂತ್ಲಿ ಮಂತ್ಲಿ ಮಾಮೂಲಿ ಹೋಗುತ್ತೆ, ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ. ಆದರೆ ಅವ್ರ ಬಳಿ ದುಡ್ಡು ಸಾಕಷ್ಟು ಇದೆ, ಅವ್ರು ದುಡ್ಡು ಮಾಡೋಂಥ ಅವಶ್ಯಕತೆ ಅವ್ರಿಗೆ ಇಲ್ಲ. ಅದರಿಂದ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಇಲಾಖೆಯಿಂದ ಲಂಚ ತಗೊಳ್ಳಲ್ಲ, ಹಾಗಾಗಿ ಆ ಲಂಚ ವ್ಯವಸ್ಥೆ ಕಮ್ಮಿ ಆಗುತ್ತೆ. ಹಾಗೆ ಯಾವುದೇ ಒಂದು ಕಾಮಗಾರಿಗಳು ನಡೆದ್ರೆ ಅದು ಗುಣಮಟ್ಟದ್ದಾಗಿರುತ್ತೆ, ಯಾಕಂದರೆ ಅಲ್ಲಿ ಸಹ ಅವರು ಕಮಿಷನ್ ತಗೊಳ್ಳಲ್ಲ. ಇದು ಗುಳಭಾಗದಲ್ಲಿ ಎಲ್ಲರೂ ಗೊತ್ತಿರೋ ವಿಚಾರ. ಕೋಲಾರಲ್ಲೂ ಸಹ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಅದರಿಂದ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ನಮ್ಮ ಕೋಲಾರ ತಾಲೂಕು ನಿಮಗೆ ಗೊತ್ತು, 30-40 ವರ್ಷಗಳಿಂದ ಹಿಂದೆ ಹೇಗಿದೆಯೋ ಈಗಲೂ ಸಹ ಹಾಗೇ ಇದೆ. ನಮ್ಮ ಅಕ್ಕಪಕ್ಕದ ಬೇರೆ ತಾಲೂಕುಗಳು ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಆಗಿದ್ರೂ ಸಹ ನಮ್ಮ ಕೋಲಾರ ಹಾಗೇ ಇದೆ ಅನ್ನೋದು ನಿಮಗೆ ಗೊತ್ತು. ಅದು ನಮ್ಮದು ಜಿಲ್ಲಾ ಕೇಂದ್ರ ಬೇರೆ, ಸ್ವಲ್ಪನೂ ಸಹ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಅಂದರೆ ಬರೀ ರೋಡ್ ಹಾಕು, ಮೋರೆ ರೆಡಿ ಮಾಡೋ ಅಲ್ಲ, ನಿಮಗೆ ಗೊತ್ತು. ಒಂದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ, ಒಂದು ಒಳ್ಳೆ ಕಾಲೇಜ್ ಇಲ್ಲ, ಇನ್ನು ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಇದೆ. ಬರೀ ಒಂದು ನೀವು ಒಂದು ಯೋಚನೆ ಮಾಡಿರ್ಬೋದು, ನಮ್ಮ ಸಾಮಾನ್ಯ ಜನ ಕುಡಿಯೋ ನೀರಿಗೆ ವರ್ಷಕ್ಕೆ 5,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಮನೆಗೆ ನೀರು ಯೂಸ್ ಮಾಡೋ ನೀರು ಬರ್ಬೋದು, ಆದರೆ ಕುಡಿಯೋ ನೀರು ಬರ್ತಾ ಇಲ್ಲ. ಟ್ಯಾಂಕರ್ ಅಲ್ಲಿ ಬಿಡ್ಕೊಬೇಕು, ಇಲ್ಲಾಂದ್ರೆ ವಾಟರ್ ಫಿಲ್ಟರ್ ಹತ್ರ ತಗೊಂಬರ್ಬೇಕು. ದಿನಕ್ಕೆ 20-30-50 ಅಂದ್ರೂ 5 ವರ್ಷಕ್ಕೆ ಎಷ್ಟಾಯ್ತು ಅಂತ ನೀವೇ ಒಂದು ಯೋಚನೆ ಮಾಡಿ. ಈ ತೊಂದರೆಗಳೆಲ್ಲ ನಿಮ್ಮ ಮನೆಯಲ್ಲಿ ಕುಡಿಯೋ ನೀರು ನಲ್ಲಿಯಲ್ಲಿ ಬರಬೇಕು ಅಂದರೆ ನಮ್ಮ ಮಂಜಣ್ಣ ಅವ್ರು ಬರಬೇಕು. ಈಗ ಕಾಲೇಜ್ ಹೇಳಿದೆ ನಿಮಗೆ, ಕಾಲೇಜಿಗೆ ಎಷ್ಟೋ ಜನ ಪೋಷಕರು ಮಕ್ಕಳನ್ನ ಬೆಂಗಳೂರು ಕಳಿಸ್ತಾ ಇದ್ದಾರೆ. ಗಂಡು ಮಕ್ಕಳಿಗಾದರೆ ಪರವಾಗಿಲ್ಲ, ಕೆಲವು ಹೆಣ್ಣು ಮಕ್ಕಳು ಪಿ ಜಿಯಲ್ಲಿ ಹಾಸ್ಟೆಲ್ ಬೆಂಗಳೂರಲ್ಲೇ ಇದ್ದಾರೆ, ಕೆಲವರು ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಒಂದು ಹೆಣ್ಮಗು ಬರೋದು ಲೇಟ್ ಆದರೆ ಆ ತಂದೆ ತಾಯಿ ಬರೋ ಕಷ್ಟ ಏನು ಅಂತ ಆ ತಂದೆ ತಾಯಿಗಳಿಗೆ ಗೊತ್ತು. ನಿಮಗೂ ಸಹ ಅದ್ರ ಬಗ್ಗೆ ಅರಿವು ಇರಬೇಕು ಅಲ್ವಾ. ಹಾಗೆ ಹಾಸ್ಪಿಟ್ಲು, ಕೋಲಾರಲ್ಲಿ ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ಮೆಡಿಕಲ್ ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಆಗಲ್ಲ ಅಂದರೆ ಬೆಂಗಳೂರಿಗೆ ಹೋಗಬೇಕು. ಎಷ್ಟೋ ಜನಕ್ಕೆ ಬಡವರಿಗೆ ಕೈಯಲ್ಲಿ ದುಡ್ಡಿರಲ್ಲ, ಬೆಂಗಳೂರಿಗೆ ಹೋದರೆ 100,000 ಇಟ್ಕೊಂಡು ಹೋಗ್ಬೇಕು. ನಿಮಗೆ ಗೊತ್ತು ಎಷ್ಟೋ ಜನ ಆಂಬುಲೆನ್ಸಲ್ಲಿ ಹೋಗ್ತಾ ಧರೆಯಲ್ಲೇ ಪ್ರಾಣ ಬಿಡ್ತಾ ಇದ್ದಾರೆ, ಕೆಲವರು ದುಡ್ಡಿಲ್ದಿರ ಇದೇ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ಅಥವಾ ಮೆಡಿಕಲ್ ಕಾಲೇಜೆಲ್ಲ ಪ್ರಾಣ ಬಿಡ್ತಾ ಇದ್ದಾರೆ. ಈ ಥರ ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕು ಅಂತಂದರೆ ನಮ್ಮ ಕುತ್ತೂರು ಮಂಜಣ್ಣ ಬರಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಸಮೀಕ್ಷೆಯಲ್ಲಿ ಬಾರಿ ಕಾಂಗ್ರೆಸ್ ಸರ್ಕಾರ ಬರುವ ಸಾಧ್ಯತೆಗಳಿದೆ. ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ಕೋಲಾರಲ್ಲಿ ಮಂಜಣ್ಣ ಅವರು ವಿನ್ ಆದರೆ ಅವರು ಖಂಡಿತ ಮಿನಿಸ್ಟರ್ ಆಗುವಂಥ ಚಾನ್ಸಸ್ ಇದೆ. ಆಗಿಲ್ಲ ಅಂದರೂ ಸಹ ಅವ್ರ ಬಲ ಏನು ಅಂತ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿದೆ. ಹಾಗೆ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ನಮ್ಮ ಡಿ ಕೆ ಶಿ ಸಾಹೇಬ್ರು ಇರ್ಬೋದು, ಕುತ್ತೂರು ಮಂಜಣ್ಣ ಅವ್ರ ಹತ್ರ ಚೆನ್ನಾಗಿದ್ದಾರೆ. ಹಾಗಾಗಿ ಅವರು ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿ ಟೇಬಲ್ ಗುದ್ದಿ ಆದರೂ ನಮ್ಮ ಕೋಲಾರಿಗೆ ಅನುಕೂಲಗಳು ಅನುದಾನ ತಗೊಂಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಇದಕ್ಕೆ ಸಾಕ್ಷಿ ಅವರು ಮುಳಬಾಗ್ನಲ್ಲಿ ಮಾಡಿರ್ತಾರ ಕೆಲಸಗಳೇ. ಅದೇ ರೀತಿ ಏನಾದರೂ ಅವ್ರು ನಮ್ಮ ಕೋಲಾರ ಸಹ ವಿನ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಕೋಲಾರ ತಾಲೂಕು ಅಭಿವೃದ್ಧಿ ಆಗುತ್ತೆ, ಜಿಲ್ಲಾ ಕೇಂದ್ರಕ್ಕೆ ಒಂದು ಹೆಸರು ಬರುತ್ತೆ. ಕೊನೆಯದಾಗಿ ಕೋಲಾರದ ಜನತೆಗೆ ಮನವಿ, ಈ ವಿಡಿಯೋ ನೋಡಿದ ನಂತರ ಕೆಲವರು ಕಾಮೆಂಟ್ಸ್ ಹಾಕಿ ಹಾಕ್ತೀರಾ, ಕಾಂಗ್ರೆಸ್ ಏಜೆಂಟ್ ನೀವು, ಎಷ್ಟು ದುಡ್ಡು ಬಂದಿದೆ ಅಂತ. ದಯವಿಟ್ಟು ಹೇಳ್ತೀನಿ, ನಮ್ಮ ಕೋಲಾರ ಕಾಯ್ತಿರೋ ಕೋಲಾರಮ್ಮ ಆಣೆಗೂ ಇದುವರೆಗೂ ಸಹ ನಾನು ಕುತ್ತೂರು ಮಂಜಣ್ಣವರನ್ನ ನೇರವಾಗಿ ಭೇಟಿ ಆಗೇ ಇಲ್ಲ. ನಾನು ಯಾರಂತ ಸಹ ಅವ್ರಿಗೆ ಗೊತ್ತಿಲ್ಲ. ಒಂದು ಕೋಲಾರದ ಅಭಿವೃದ್ಧಿಗೋಸ್ಕರ ಈ ಅಭ್ಯರ್ಥಿ ಸೂಕ್ತ ಅಂತ ನನಗೆ ಅನಿಸಿದ್ರಿಂದ ನನ್ನ ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಕೋಲಾರದ ಅಭಿವೃದ್ಧಿಗಾಗಿ ನಮ್ಮ ಕುತ್ತೂರು ಮಂಜಣ್ಣನವರಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜೈಶ್ರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ನವೀನ್.